ಜಾಬ್ ಚಾನೆಲ್ಗೆ ಸ್ವಾಗತ. ಇಂದಿನ ವಿಡಿಯೋದಲ್ಲಿ ನಾವು ಎಸ್ಇಬಿಐ ಅಂದ್ರೆ ಸೆಕ್ಯೂರಿಟೀಸ್ ಅಂಡ್ ಎಕ್ಸ್ಚೇಂಜ್ ಬೋರ್ಡ್ ಆಫ್ ಇಂಡಿಯಾ ಅಲ್ಲಿ ರಿಕ್ರೂಟ್ಮೆಂಟ್ ಪ್ರಕ್ರಿಯೆ ನಡೀತಾ ಇದೆ ಸ್ನೇಹಿತರೆ. ಈ ನೇಮಕಾತಿಯ ಕುರಿತಾದ ಮಾಹಿತಿಯನ್ನ ಈ ವಿಡಿಯೋದಲ್ಲಿ ನಿಮ್ಗೆ ತಿಳಿಸ್ಕೊಡ್ತಾ ಇದ್ದೇವೆ. ನಿಮ್ಮನ್ನ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈ ಕೂಡ ಸಬ್ಸ್ಕ್ರೈಬ್ ಆಗಿ ಬೆಲ್ ಐಕನ್ ಮೇಲೆ ಹಿಟ್ ಮಾಡಿ, ಹಾಗೆ ನಾವು ಹಾಕುವಂತ ಎಲ್ಲ ವಿಡಿಯೋಗಳನ್ನ ಪಡೆದು ಸ್ನೇಹಿತರೆ. ಪ್ರಮುಖವಾದ ದಿನಾಂಕಗಳು ಈ ರೀತಿಯಾಗಿದ್ದೇವೆ. ಆನ್ಲೈನ್ ಅಪ್ಲಿಕೇಶನ್ ಮತ್ತೆ ಪೇಮೆಂಟ್ ಮಾಡಲಿಕ್ಕೆ ಇರುವಂತಹ ದಿನಾಂಕಗಳು March 7, 2020 March 23, 2020 ಅಭ್ಯರ್ಥಿಗಳು ಆನ್ಲೈನ್ ಮೂಲಕ ಅಪ್ಲಿಕೇಶನ್ ಅನ್ನು ಹಾಕಬಹುದು. ಅದೇ ರೀತಿಯಾಗಿ ಶುಲ್ಕವನ್ನು ಕೂಡ ಪಾವತಿಸಬಹುದು. ಅದೇ ರೀತಿಯಾಗಿ ಅಭ್ಯರ್ಥಿಗಳಿಗೆ ಕಾಲ್ ಲೆಟರ್ ಗಳನ್ನು ಕೂಡ ಸೆಂಡ್ ಮಾಡುತ್ತಾರೆ. ನೀವು ನೀಡಿದಂತಹ ಇಮೇಲ್ ಐಡಿ ಮತ್ತೆ ನೀವು ನೀಡಿದಂತಹ ಮೊಬೈಲ್ ನಂಬರ್ಗೆ SMS ಮೂಲಕ ಮತ್ತೆ ಇಮೇಲ್ ಮೂಲಕ ನಿಮಗೆ ನೋಟಿಫಿಕೇಶನ್ ಅನ್ನ ನೀಡಲಾಗುತ್ತೆ. ಇಲ್ಲಿ ಆನ್ಲೈನ್ ರಿಕ್ರೂಟ್ಮೆಂಟ್ ನಡೀತಾ ಇದ್ದು ಜೊತೆಗೆ ಎಕ್ಸಾಮಿನೇಷನ್ ಕೂಡ ನಡೆಸಲಾಗುತ್ತೆ. ಇವು ಕೂಡ ಆನ್ಲೈನ್ ಎಕ್ಸಾಮಿನೇಷನ್ಸ್ ಗಳು ಇರುತ್ತೆ ಸ್ನೇಹಿತರೆ. Phase 1 ಅಲ್ಲಿ ಆನ್ಲೈನ್ ಎಕ್ಸಾಮಿನೇಷನ್ ನಡೆಸಲಾಗುತ್ತೆ. ಅದರ ಡೇಟು April 12, 2020 ನೀಡಿದ್ದಾರೆ. Phase 2 ಅಲ್ಲಿ ಕೂಡ ಆನ್ಲೈನ್ ಎಕ್ಸಾಮಿನೇಷನ್ ಇರುತ್ತೆ. ಇದು May 3 ನಡೆಸಲಾಗುತ್ತೆ. ತದನಂತರದಲ್ಲಿ Phase 3 ಅಲ್ಲಿ ಇಂಟರ್ವ್ಯೂ ಅನ್ನು ಕೂಡ ಅವರು ಕಂಡಕ್ಟ್ ಮಾಡಿ ರಿಕ್ರೂಟ್ಮೆಂಟ್ ಅನ್ನ ಮಾಡ್ಕೋತಿದ್ದಾರೆ. ಇನ್ನು ಹುದ್ದೆಗಳು ನೋಡೋದಾದ್ರೆ ಜನರಲ್ ಅಲ್ಲಿ ಇವರಲ್ಲಿ 32 ಹುದ್ದೆಗಳು, OBCಯಲ್ಲಿ 22 ಹುದ್ದೆಗಳು, SCಯಲ್ಲಿ 12 ಹುದ್ದೆಗಳು, ST ಯಲ್ಲಿ 6 ಹುದ್ದೆಗಳು, EWS ಅಲ್ಲಿ 8 ಹುದ್ದೆಗಳು, ಒಟ್ಟಾಗಿ 80 ಹುದ್ದೆಗಳ ಒಂದು ರಿಕ್ರೂಟ್ಮೆಂಟ್ ನಡೀತಾ ಇದೆ ಸ್ನೇಹಿತರೆ. ಎಜುಕೇಶನ್ ಕ್ವಾಲಿಫಿಕೇಶನ್ ಬಂದ್ಬಿಟ್ಟು ಮಾಸ್ಟರ್ಸ್ ಡಿಗ್ರಿಯನ್ನ ಇಲ್ಲಿ ಕೇಳಲಾಗಿದೆ. ಇನ್ನು 2ನೇ ಹುದ್ದೆ ಬಂದ್ಬಿಟ್ಟು ಲೀಗಲ್ ಅಲ್ಲಿ UR ಅಲ್ಲಿ 12, OBCಯಲ್ಲಿ 8, SCಯಲ್ಲಿ 4, ST ಯಲ್ಲಿ 2, EWS ಅಲ್ಲಿ 2. ಸೊ ಟೋಟಲ್ ಬಂದ್ಬಿಟ್ಟು 28 ಹುದ್ದೆಗಳ ಒಂದು ನೇಮಕಾತಿ ನಡೀತಾ ಇದೆ. ಸೊ ಇವರಿಗೆ ಬ್ಯಾಚುಲರ್ಸ್ ಡಿಗ್ರಿಯನ್ನ ಕೇಳಿದ್ದಾರೆ ಸ್ನೇಹಿತರೆ. ಇನ್ಫಾರ್ಮೇಶನ್ ಟೆಕ್ನಾಲಜಿಯಲ್ಲಿ 8 ಹುದ್ದೆಗಳ ಒಂದು ರಿಕ್ರೂಟ್ಮೆಂಟ್ ನಡೀತಾ ಇದೆ. ಇವರಿಗೂ ಕೂಡ ಬ್ಯಾಚುಲರ್ಸ್ ಡಿಗ್ರಿಯನ್ನ ಕೇಳಿದ್ದಾರೆ. ಮಿನಿಮಮ್ 2 ವರ್ಷದ ಒಂದು ಎಕ್ಸ್ಪೀರಿಯನ್ಸ್ ಅನ್ನ ಕೂಡ ಇಲ್ಲಿ ಕೇಳಲಾಗಿದೆ. ಇಂಜಿನಿಯರಿಂಗ್ ಸಿವಿಲ್ ಅಲ್ಲಿ ಸೊ ಒಂದು ಹುದ್ದೆ ಒಂದು ನೇಮಕಾತಿ ನಡೀತಾ ಇದೆ. ಇವರಿಗೂ ಕೂಡ ಬ್ಯಾಚುಲರ್ಸ್ ಡಿಗ್ರಿ ಇನ್ ಸಿವಿಲ್ಸ್ ಅಲ್ಲಿ ಕೇಳಿದ್ದಾರೆ. ಇಂಜಿನಿಯರಿಂಗ್ ಎಲೆಕ್ಟ್ರಿಕಲ್ ಅಲ್ಲಿ ಸೊ ಇಲ್ಲಿ 3 ಹುದ್ದೆಗಳ ಒಂದು ರಿಕ್ರೂಟ್ಮೆಂಟ್ ನಡೀತಾ ಇದೆ. ಇವರಿಗೆ ಬ್ಯಾಚುಲರ್ಸ್ ಡಿಗ್ರಿಯನ್ನ ಕೇಳಿದ್ದಾರೆ. ರಿಸರ್ಚ್ ಅಲ್ಲಿ 3 ಹುದ್ದೆಗಳ ಒಂದು ನೇಮಕಾತಿ. ಮಾಸ್ಟರ್ಸ್ ಡಿಗ್ರಿ ಇನ್ ಸ್ಟಾಟಿಸ್ಟಿಕ್ಸ್, ಎಕನಾಮಿಕ್ಸ್, ಕಾಮರ್ಸ್, ಬಿಸ್ನೆಸ್ ಅಡ್ಮಿನಿಸ್ಟ್ರೇಷನ್ ಅಲ್ಲಿ ನೀವು ಮಾಡಿದ್ರು ಕೂಡ ಅಪ್ಲಿಕೇಶನ್ ಅನ್ನ ಹಾಕಬಹುದು. ಅಫಿಷಿಯಲ್ ಲ್ಯಾಂಗ್ವೇಜಸ್ ಅಲ್ಲಿ ಒಂದು ಹುದ್ದೆ ಒಂದು ನೇಮಕಾತಿ ನಡೀತಾ ಇದೆ. ಮಾಸ್ಟರ್ಸ್ ಡಿಗ್ರಿಯನ್ನ ಕೇಳಿದ್ದಾರೆ. ಹಿಂದಿ ಜೊತೆಗೆ ಇಂಗ್ಲಿಷ್ ಅಲ್ಲಿ ನೀವು ಮಾಡಿರ್ಬೇಕು ಬ್ಯಾಚುಲರ್ಸ್ ಡಿಗ್ರಿ ಅಥವಾ ಮಾಸ್ಟರ್ಸ್ ಡಿಗ್ರಿ ಮಾಡಿ ಕೂಡ ಅಪ್ಲಿಕೇಶನ್ ಅನ್ನ ಹಾಕಬಹುದು. ಇನ್ನು ಅಪರ್ ಏಜ್ ಲಿಮಿಟ್ ಬಂದ್ಬಿಟ್ಟು ದಿನಾಂಕ 29/2/2020 ಅಭ್ಯರ್ಥಿಗಳಿಗೆ 30 ವರ್ಷಕ್ಕಿಂತ ಹೆಚ್ಚಾಗಿರಬಾರ್ದು ಅಂತ ಕೇಳಿದ್ದಾರೆ ಸ್ನೇಹಿತರೆ. ಇನ್ನು ಅಪರ್ ಏಜ್ ಲಿಮಿಟ್ ಅಲ್ಲಿ ಕೂಡ ಒಂದಿಷ್ಟು ರಿಲ್ಯಾಕ್ಸೇಷನ್ಸ್ ಗಳನ್ನ ನಾವು ನೋಡಬಹುದು. ಸ್ಕೆಡ್ಯೂಲ್ ಕಾಸ್ಟ್ ಅಲ್ಲಿ ಬರ್ತಕ್ಕಂತ ಅಭ್ಯರ್ಥಿಗಳಿಗೆ 5 ವರ್ಷದ ಒಂದು ಏಜ್ ರಿಲ್ಯಾಕ್ಸೇಷನ್ಸ್ ನ ನೋಡಬಹುದು. ಜೊತೆಗೆ 3 ವರ್ಷದ ಒಂದು ರಿಲ್ಯಾಕ್ಸೇಷನ್ಸ್ ಕೂಡ ಅದರ್ ಬ್ಯಾಕ್ವರ್ಡ್ ಕ್ಲಾಸ್ ಅಲ್ಲಿ ಬರ್ತಕ್ಕಂತ ಅಭ್ಯರ್ಥಿಗಳಿಗೂ ಕೂಡ ಇಲ್ಲಿ ಇರುತ್ತೆ ಸ್ನೇಹಿತರೆ. PWD ಅಲ್ಲಿ ಬರ್ತಕ್ಕಂತ ಅಭ್ಯರ್ಥಿಗಳಿಗೆ 10 ವರ್ಷ ಒಂದು ಏಜ್ ರಿಲ್ಯಾಕ್ಸೇಷನ್ ಇರುತ್ತೆ. ಎಕ್ಸರ್ವಿಸ್ಮನ್ ಅಭ್ಯರ್ಥಿಗಳಿಗೆ 5 ವರ್ಷದ ಒಂದು ಏಜ್ ರಿಲ್ಯಾಕ್ಸೇಷನ್ ಇರುತ್ತೆ. ಇನ್ನು ಈ ರಿಕ್ರೂಟ್ಮೆಂಟ್ ಎಕ್ಸಾಮ್ ಮೂಲಕ ಮಾಡ್ಕೋತಾ ಇದ್ದು Paper 1, Paper 2 ಮತ್ತೆ Paper 3 ಅಲ್ಲಿ ಅಂದ್ರೆ Phase 3 ಅಲ್ಲಿ ಇಂಟರ್ವ್ಯೂ ಇರುತ್ತೆ. Paper 1 ಅಲ್ಲಿ ಆಬ್ಜೆಕ್ಟಿವ್ ಟೈಪ್ ಕ್ವಶನ್ಸ್ ಗಳು 100 ಅಂಕದ ಒಂದು ಆಬ್ಜೆಕ್ಟಿವ್ ಟೈಪ್ ಕ್ವಶನ್ಸ್ ಗಳನ್ನ ನಾವಿಲ್ಲಿ ನೋಡಬಹುದು. ಅದಕ್ಕೆ 60 ನಿಮಿಷದ ಒಂದು ಕಾಲಾವಕಾಶ ನೀಡಲಾಗುತ್ತೆ. ತದನಂತರದಲ್ಲಿ Paper 2 ಅಲ್ಲಿ ಅದು ಕೂಡ 200 ಅಂಕದ ಒಂದು ಕ್ವಶನ್ ಪೇಪರ್ ಇರುತ್ತೆ. 40 ನಿಮಿಷ ಇರುತ್ತೆ ಸ್ನೇಹಿತರೆ. ಸೊ ಆವರೇಜ್ ಕಟ್ ಆಫ್ 40% ಅನ್ನ ಅವರು ಇಟ್ಟಿದ್ದಾರೆ. ಇನ್ನು ಅಭ್ಯರ್ಥಿಗಳು ಮುಖ್ಯವಾಗಿ ಗಮನಿಸಬೇಕಾಗಿರುವಂತದ್ದು Paper 1 ಮತ್ತೆ Paper 2 ಅಲ್ಲಿ ಅಂದ್ರೆ Phase 1 ಅಲ್ಲಿ ಬರ್ತಕ್ಕಂತ ಒಂದು ಪರೀಕ್ಷೆಯಲ್ಲಿ ನೆಗೆಟಿವ್ ಮಾರ್ಕಿಂಗ್ ಇರುತ್ತೆ. ಹಾಗಾಗಿ ಸರಿಯಾಗಿ ನೋಡ್ಕೊಂಡ್ಬಿಟ್ಟು ಮಾರ್ಕ್ ಗಳನ್ನ ಮಾಡ್ಬೇಕು. ದಿನಾಂಕ 3 May 2020 ನಡ್ತಕ್ಕಂತ ಅಂದ್ರೆ Phase 2 ಅಲ್ಲಿ ಬರ್ತಕ್ಕಂತ ಒಂದು ಪೇಪರ್ ಈ ರೀತಿಯಾಗಿರುತ್ತೆ. ಸೊ ಇದರ ಕೂಡ ಆಬ್ಜೆಕ್ಟಿವ್ ಟೈಪ್ ಕ್ವಶನ್ಸ್ ಗಳನ್ನ ನಾವಿಲ್ಲಿ ಸಾರಿ ಡಿಸ್ಕ್ರಿಪ್ಟಿವ್ ಟೆಸ್ಟ್ ಅನ್ನ ನಾವಿಲ್ಲಿ ನೋಡಬಹುದು. 100 ಅಂಕದ ಇರುತ್ತೆ ಸ್ನೇಹಿತರೆ. ಅದೇ ರೀತಿಯಾಗಿ Paper 2 ಅಲ್ಲಿ ಆಬ್ಜೆಕ್ಟಿವ್ ಟೈಪ್ ಅಂದ್ರೆ ಮಲ್ಟಿಪಲ್ ಚಾಯ್ಸ್ ಕ್ವೆಶನ್ಸ್ ಗಳನ್ನ ಇಲ್ಲಿ ನೋಡಬಹುದು. 200 ಅಂಕದ್ದು 40 ನಿಮಿಷ ಇಲ್ಲಿ ನೀಡ್ತಾರೆ. ಇಲ್ಲಿ ಆವರೇಜ್ ಕಟ್ ಆಫ್ 40% ಅನ್ನ ಇಟ್ಟಿದ್ದಾರೆ. ಆಯ್ಕೆಯಾದಂತ ಅಭ್ಯರ್ಥಿಗಳಿಗೆ 2 ವರ್ಷದ ಒಂದು ಪ್ರೊಬೇಷನರಿ ಪೀರಿಯಡ್ ಅನ್ನ ನಾವಿಲ್ಲಿ ನೋಡಬಹುದು. ಪೇ ಸ್ಕೇಲ್ ನೋಡೋದಾದ್ರೆ Grade A level ಅಲ್ಲಿ ಇಲ್ಲಿ ಆಫೀಸರ್ ಲೆವೆಲ್ ಅಲ್ಲಿ ಇರುತ್ತೆ ಪೇ ಸ್ಕೇಲ್ ಅಂದ್ರೆ 28,150 ಈ ರೀತಿಯಾಗಿ ಇನ್ಕ್ರಿಮೆಂಟ್ ಆಗುತ್ತಾ ಕೊನೆಗೆ 55,600 ವರೆಗೂ ಇರುತ್ತೆ ಸ್ನೇಹಿತರೆ. ಅದೇ ರೀತಿಯಾಗಿ ಇದ್ರ ಜೊತೆ ಇವ್ರಿಗೆ ಬೆನಿಫಿಟ್ಸ್ ಗಳನ್ನ ಅದರ್ ಬೆನಿಫಿಟ್ಸ್ ಗಳನ್ನ ಇಲ್ಲಿ ನೀಡಿದ್ದಾರೆ. ಇಲ್ಲಿ ಮೆಡಿಕಲ್ ಎಕ್ಸ್ಪೆನ್ಸಸ್, ಸೊ ಎಜುಕೇಶನಲ್ ಅಲೌನ್ಸ್, ಅದೇ ರೀತಿಯಾಗಿ ಅದರ್ ಬೆನಿಫಿಟ್ಸ್ ಗಳನ್ನ ಇಲ್ಲಿ ನೀಡಿದ್ದಾರೆ. ಒಂದ್ಸರಿ ನೋಡ್ಕೊಂಡ್ಬಿಡಿ.
ಅದ್ರ ಜೊತೆಯಾಗಿ ಅಕಾಮಿಡೇಶನ್ ಅವೈಲಬಿಲಿಟಿ ಕೂಡ ಇಲ್ಲಿ ನೀಡ್ತಾ ಇದ್ದಾರೆ. ಇನ್ನು ಎಕ್ಸಾಮಿನೇಷನ್ ಸೆಂಟರ್ಸ್ ಗಳನ್ನ ಇಲ್ಲಿ ನೀಡಿದ್ದಾರೆ ಸ್ನೇಹಿತರೆ, ಒಂದ್ಸರಿ ನೋಡ್ಕೊಂಬಿಡಿ. ನಾವು ಕರ್ನಾಟಕದಲ್ಲಿ ನೋಡೋದಾದ್ರೆ ಬೆಂಗಳೂರು, ಬೆಳಗಾವಿ, ಮೈಸೂರು, ಹುಬ್ಳಿ, ಧಾರವಾಡ ಮತ್ತೆ ಗುಲ್ಬರ್ಗಾದಲ್ಲಿ ಇಲ್ಲಿ ನಡೆಸ್ತಾರೆ ಸ್ನೇಹಿತರೆ, ಒಂದ್ಸರಿ ನೋಡ್ಕೊಂಬಿಡಿ. ಇಲ್ಲಿ ಫೇಸ್ ಟೂಗೆ ನಡ್ತಕ್ಕಂತ ಒಂದು ಸೆಂಟರ್ಸ್ ಗಳನ್ನ ನೀಡಿದ್ದಾರೆ, ನೋಡ್ಕೊಂಬಿಡಿ. ಇನ್ನು ಅರ್ಜಿಯ ಶುಲ್ಕ ಅನ್ರಿಸರ್ವ್ಡ್ ಒಬಿಸಿ ಇಡಬ್ಲ್ಯೂಎಸ್ ಅಲ್ಲಿ ಬರ್ತಕ್ಕಂತ ಅಭ್ಯರ್ಥಿಗಳಿಗೆ 1000 ರೂಪಾಯಿ ಇರುತ್ತೆ, ಜೊತೆಗೆ ಎಸ್ಸಿ ಎಸ್ಟಿ ಪಿಡಬ್ಲ್ಯೂಡಿ ಕ್ಯಾಂಡಿಡೇಟ್ಸ್ ಗೆ 100 ರೂಪಾಯಿ ಒಂದು ಶುಲ್ಕವನ್ನ ಇಲ್ಲಿ ನೀಡಿದ್ದಾರೆ. ಸೊ ಫ್ರೆಂಡ್ಸ್, ಈ ರಿಕ್ರೂಟ್ಮೆಂಟ್ ಕುರಿತಾದ ಮಾಹಿತಿಯನ್ನ ನಾವು ನಿಮಗೆ ನೀಡಿದ್ದೇವೆ. ಇದನ್ನ ಇನ್ನು ಸರಿಯಾಗಿ ತಿಳ್ಕೊಬೇಕಂದ್ರೆ ನೋಟಿಫಿಕೇಶನ್ ಅನ್ನು ನಾವು ಡಿಸ್ಕ್ರಿಪ್ಷನ್ ಅಲ್ಲಿ ನೀಡುತ್ತೇವೆ, ಸರಿಯಾಗಿ ಓದ್ಕೊಳ್ಳಿ. ಅಥವಾ ಈ ವಿಡಿಯೋನ ಇನ್ನೊಂದ್ಸರಿ ಕೇಳ್ಕೊಂಬಿಟ್ಟು ಅರ್ಹರಾಗಿದ್ರೆ ಆದಷ್ಟು ಬೇಗ ಅಪ್ಲಿಕೇಶನ್ ಅನ್ನ ಹಾಕಿ, ಅಥವಾ ನಿಮಗೆ ತಿಳಿದವರು ಇದ್ರೆ ಅವ್ರಿಗೂ ಕೂಡ ಈ ವಿಡಿಯೋನ ಫಾರ್ವರ್ಡ್ ಮಾಡಿಬಿಟ್ಟು ಅವ್ರಿಗೆ ಹೆಲ್ಪ್ ಮಾಡಿ. ಥ್ಯಾಂಕ್ ಯು.